ಇಲ್ಲಿ ಒಂದು ಬಹಳ ದೊಡ್ಡ ಎರಡು ಗೊಂದಲಗಳಿವೆ. ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಹೆರಿಟೇಜ್ ಡಿಪಾರ್ಟ್ಮೆಂಟ್ ಅವರೇನು ಅಲ್ಲಿ ಅದನ್ನು ಟಿಪ್ಪು ಬಗ್ಗೆ ಏನು ಶಿಲಾ ಸ್ಮಾರಕಗಳನ್ನ ಹಾಕಿದ್ದಾರೆ. ಒಂದು ವಾಟರ್ ಗೇಟ್ ಅಂತಿದೆ. ವಾಟರ್ ಗೇಟ್ ಮುಂಚೆ ಕಳಲೆ ದಿಡ್ಡಿ ಅಂತ ಹೆಸರು. ಹೈದರ್ ಬರೋದಕ್ಕೆ ಮೊದಲು ಯದುವಂಶದವರಲ್ಲಿ ರಾಜ್ಯ ಆಳ್ತಿದ್ದವರು ಕಳಲೆಯಿಂದ ಬಂದ ಸಂಬಂಧವರು. ನಂಜನಗೂಡು ಪಕ್ಕ ಇದೆ ಕಳಲೆ ಅಂತ. ಕಳಲೆ ಗ್ರಾಮದವರೇ ನಾಲ್ವಡಿಯವ್ರ ತಾಯಿ ವಾಡಿ ವಿಲಾಸನ ಇದ್ದಾರೆ. ಅಲ್ಲಿ ಹೆಣ್ಮಗಳವಳು. ಹಾಂ, ಅಲ್ಲಿ ಒಂದು ಕಲ್ಲಿದೆ, ಒಂದು ಆರ್ಚ್ ಇದೆ, ಒಂದು 10-15 ಅಡಿ ಒಂದು ಪಾತ್ ಇದೆ. ಅಲ್ಲಿಂದ ಹೊಳೆಗೆ ಹೋಗಿ ನೀರು ತರದೆ ಕೋಟೆ ದಾಟ್ಕೊಂಡು ಹೋಗಬೇಕು. ಅಲ್ಲೊಂದು ಕಲ್ಲಿದೆ. ಅಟ್ ದಿ ನಾರ್ದರ್ನ್ ಎಂಡ್ ಆಫ್ ದಿಸ್ ಆರ್ಚ್ ಗೇಟ್ ಟಿಪ್ಪು ಫೆಲ್. ಅಂದರೆ ಈ ಕಮಾನು ಪಥದ ಉತ್ತರದ ಕೊನೆಯಲ್ಲಿ ಟಿಪ್ಪು ಕೆಳ ಬಿದ್ದ. ಅಲ್ಲೊಂದಿದೆ. ಅಲ್ಲಿಂದ ಒಂದು 100 ಮೀಟರ್ ದೂರ, 100-120 ಮೀಟರ್ ದೂರಕ್ಕೆ ಒಂದು ಬೌಂಡ್ರಿ ಆಯಿತು, ವೇದಿಕೆ ಕಟ್ಬಿಟ್ಟು ಟಿಪ್ಪುಸ್ ಬಾಡಿ ವಾಸ್ ಫೌಂಡ್ ಹಿಯರ್ ಅಂತ ಹಾಕ್ತಾರೆ. ಅಂದರೆ ಟಿಪ್ಪುನ ಶವ ಎಲ್ಲಿ ಸಿಕ್ಕಿತ್ತು ಅಂತ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಕಲ್ಲು ಹಾಕಿದ್ದಾರೆ. ಇಲ್ಲಿ ಅವ್ರು ಅಲ್ಲಿ ಬಿದ್ದ, ಇಲ್ಲಿ ಸತ್ತ. ಅದು ಇತಿ ನನಗೆ ಇಲ್ಲಿ ಅನುಮಾನ ಬಂದದ್ದೇನು ಅಂದರೆ, ನನ್ನ ಸಂಶಯ ರೆಕಾರ್ಡ್ಸ್ ಪ್ರಕಾರ ಬಿದ್ದ ಅಂದರೆ ಹೇಗೆ ಬಿದ್ದ, ಯಾಕೆ ಬಿದ್ದ ಅದನ್ನು ಹೇಳಲ್ಲ. ರೆಕಾರ್ಡ್ಸ್ನಲ್ಲಿ ಏನಿದೆ, ಟಿಪ್ಪು ಕೋಟೆಯಲ್ಲಿ ನೋಡ್ತಾನೆ, ಅವನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಆ ಕಡೆ ಕಂದಕದಲ್ಲಿ ಬ್ರಿಟಿಷ್ ಸೈನ್ಯ ಇದೆ. ಅದರಿಂದ ಅವನೊಂದು ಶೂಟ್ ಮಾಡಿ ಒಂದಷ್ಟು ಕೊಂದು ಕೋಟೆಯಿಂದ ಇಳಿದು ಬರ್ತಾನೆ. ಕುದುರೆ ತರಿಸು ಅಂತ ಹೇಳ್ತಾನೆ. ಕುದುರೆ ಬರುತ್ತೆ. ಏ, ನಾನು ಹೇಳ್ತಿರೋದಲ್ಲ, ಎಲ್ಲ ಇತಿಹಾಸಕಾರರು ದಾಖಲೆ ಮಾಡಿರೋದಿದ್ದು. ಅವತ್ತು ಯುದ್ಧದಲ್ಲಿ ಭಾಗವಹಿಸಿದ್ದಂಥವನು ಇದ್ದವರು ವೆಲ್ಲೆಸ್ಲಿ ಎ ಡಿ ಸಿ ಆಗಿದ್ದಂಥ ಮೇಜರ್ ಅಲೆಕ್ಸಾಂಡರ್ ಬೀಟ್ಸ್ ಅನ್ನೋರು ಇವ್ರುಗಳು ಬರ್ತಿರೋದು. ಕುದುರೆ ಮೇಲೆ ಕೂತ್ಕೊಂಡು ಟೌನ್ ಒಳಗೆ ಬರಬೇಕು ಅಂದ್ಬಿಟ್ಟು ಅವನು ವಾಟರ್ ಗೇಟಿಂದ ಬರ್ತಾನೆ. ಅದು ಒಂದೇ ದಾರಿ ಇದ್ದದ್ದು. ವಾಟರ್ ಗೇಟಿಂದ ಬರ್ತಾನೆ ಈ ಕಡೆಯಿಂದ. ಇದು ಕೋಟೆ, ಕೋಟೆಯಿಂದ ಈ ಕಡೆ ಬರ್ತಾನೆ ವಾಟರ್ ಗೇಟು. ವಾಟರ್ ಗೇಟ್ ಆದಮೇಲೆ ಅಷ್ಟೇ ಅಲ್ಲಿಂದ ಒಂದು 100 ಮೀಟರ್ ದೂರದಲ್ಲಿ ಅವನ ಅರಮನೆ ಇದೆ. ಅರಮನೆಗೆ ಹೋಗಬೇಕು ಅಂತ ಅನ್ನೋ ಉದ್ದೇಶದಿಂದ ಅವನು ವಾಟರ್ ಗೇಟಿಗೆ ಬರ್ತಾನೆ. ವಾಟರ್ ಗೇಟಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅವರು ಇವನಿಗೆ ಮುತ್ತಾಕೋತಾರೆ. ಇವ್ರು ಆಚೆ ಹೋಗೋಕ್ಕಾಗೋದೇ ಇಲ್ಲ. ವಾಪಸ್ ಬರ್ತಾನೆ. ವಾಪಸ್ ಬರೋದಕ್ಕೆ ಕೋಟೆ ಮೇಲೆ ಏರಿರ್ತಾರೆ ಬ್ರಿಟಿಷ್ ಸೈನಿಕರು. ಸಿಕ್ಕಾಪಟ್ಟೆ ಫೈರಿಂಗ್ ಆಗ್ತಿರುತ್ತೆ. ಇವನು ಪಕ್ಕ ರಾಜಾಕಾರ ಅಂತ ಅವನ ಆಪ್ತ ಸ್ನೇಹಿತ ವಿಶ್ವಾಸಪಾತ್ರ ಸೈನಿಕ ಇರ್ತಾನೆ ರಾಜಾಕಾರ. ಎಲ್ಲರೂ ಅವನ ಹೆಸರು ಹೇಳ್ತಾರೆ. ಪ್ರತಿಯೊಬ್ಬ ಇತಿಹಾಸಕಾರನ ಅವನ ಹೆಸರು ಹೇಳ್ತಾರೆ. ರಾಜಾಕಾರನ್ಗೆ ಹೇಳ್ತಾನೆ ಟಿಪ್ಪು, ಏಯ್, ನನಗೆ ಗೇಟ್ ಬಿದ್ದಿದೆಯಪ್ಪ, ಎದೆಗೆ ಗೇಟ್ ಬಿದ್ದಿದೆ. ಇವನಂತಾನೆ, ಹುಷೂರ್, ನೀವು ಯಾರು ಅಂತ ನಮ್ದು ಹೇಳಬೇಡ, ಎಕ್ಸ್ಪ್ಲೈನ್ ಮಾಡಿಬಿಡ, ಹೇಳಿ ಅನೌನ್ಸ್ ಮಾಡಿಬಿಡ. ಅವನ ಲೆಕ್ಕ ಏನೋ, ಇವರೇ ಟಿಪ್ಪು ಅಂತ ಹೇಳಿಬಿಟ್ಟು ರೆಫೈರಿಂಗ್ ನಿಂತೋಗುತ್ತೆ. ಇವ್ರಿಗೆ ಇವ್ರು ಬದುಕ್ತಾರೆ. ಅಷ್ಟು ದೂರದಲ್ಲಿ ಆದರೆ ಬ್ರಿಟಿಷರು ಬಂದು ಯಾರು ಅದು ಕಾಣುತ್ತೆ ಕೋಟೆ ಮೇಲೆ. ಏ, ಬೇಡ ಬೇಡ, ನಾನು ಯಾರು ಅಂತ ನೀನು ಬಹಿರಂಗ ಪಡಿಸೋದು ಬೇಡ ಅಂತ ಹೇಳ್ತಾನೆ. ಅವ್ನು ಇನ್ನೇನೋ ಮಾಡೋಕ್ಕಾಗಲ್ಲ. ಅಲ್ಲಿ ಫೈರಿಂಗ್ ಆಗ್ತಾ, ಸಿಕ್ಕಾಪಟ್ಟೆ ಫೈರಿಂಗ್ ಆಗ್ತದೆ. ಏ, ಎದೆಗೆ ಏಟು ಬಂದು ತಡ್ಕೊಳಕ್ಕಾಗಲ್ಲ. ರಾಜಾ ಖಾನ್ಗೂ ಏಟು ಬಿದ್ದಿದೆ, ಅವನು ಹೇಳೋದಿಲ್ಲ. ಕುದುರೆಗೂ ಏಟು ಬಿದ್ದಿದೆ. ರಾಜಾ ಖಾನ್ ಏನು ಮಾಡ್ತಾನೆ ಟಿಪ್ಪುನ, ಅವನು ಯಾವಾಗ ಕೂತ್ಕೊಳ್ಳೋಕ್ಕಾದ ಏಟು ಬಿದ್ದಿದೆ ಅಂತಾನೆ, ಅವನನ್ನು ತಪ್ಪಿಕೊಂಡು ಸೊಂಟ ತಪ್ಪಿಕೊಂಡು ಇಂಚಿಂಚಾಗಿ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗೋದಿಲ್ಲ, ಬ್ಯಾಲೆನ್ಸ್ ಇಲ್ಲ, ಕೆಳಗೆ ಬಿದ್ದೋಗ್ತಾರೆ. ಕುದುರೆನೂ ಬಿದ್ದು ಸತ್ತೋಗುತ್ತೆ. ಕುದುರೆನೂ ಬಿದ್ದೋಗುತ್ತೆ. ರಾಜಾ ಖಾನ್ ಟಿಪ್ಪು ಇಬ್ಬರು ಕೆಳಗೆ ಬೀಳ್ತಾರೆ. ಕುದುರೆಯಿಂದ ಇಳಿಯೋದಕ್ಕೆ ಸಾಮರ್ಥ್ಯ ಇಲ್ಲದೇ ಇದ್ದಂಥ ಟಿಪ್ಪು ಸುಲ್ತಾನ್ ಎದೆ ಪಕ್ಕ ಏಟು ಬಿದ್ದಿದೆ ಗುಂಡೇಟು, ಕೆಳಗೆ ಬೀಳ್ತಾನೆ. ಇದು ಸೀನ್ ನಂಬರ್ 1. ಸೀನ್ ನಂಬರ್ 2 ಏನು, ಸ್ವಲ್ಪ ಹೊತ್ತು ನನ್ನ ಹತ್ರ
ಇತಿಹಾಸದಲ್ಲಿ ನೀವು ಓದಿದ್ದೀರಿ, ಎಲ್ಲರೂ ಓದಿದ್ದಾರೆ. ಅಲ್ಲಿಂದ ಬ್ರಿಟಿಷ್ ಸೈನಿಕರು ಖುಷಿಯಿಂದ ಕೂಕೊಂಡು ಬೆನ್ನಿಟ್ಕೊಂಡು ಹೆಣಗಳನ್ನ ತುಳ್ಕೊಂಡೇ ಬರ್ತಾರೆ. ಟಿಪ್ಪು ಮುಂದೆ ಬಂದಾಗ ಅವನ ಟಿಪ್ಪು ಕತ್ತಿ ಕಟ್ಟಿದ್ದ ಬೆಲ್ಟ್ ಏನಿತ್ತು ಅದರಲ್ಲಿ ವಜ್ರ ಮುತ್ತು ಎಲ್ಲನೂ ಇತ್ತು. ಅದರಲ್ಲಿ ಅದನ್ನು ನೋಡಿ ಅವನು ಖುಷಿಯಾಯಿತು. ಅವನು ಬ್ರಿಟಿಷ್ ಸೈನಿಕಗೆ ಕತ್ತಿ ಬೆಲ್ಟು ಅದನ್ನು ಕಿತ್ಕೊಳ್ಳೋಕ್ಕೆ ಅಂತ ಸೊಂಟಕ್ಕೆ ಕೈಯಾಗಿ ಕೇಳಿತಾನೆ. ಟಿಪ್ಪುಗೆ ಸ್ವಲ್ಪ ಜ್ಞಾನ ಇತ್ತು, ಸುಸ್ತಾಗಿ ಬಿದ್ದೋಗಿದ್ದ, ಹೇಳೋಕ್ಕಾಗಲ್ಲ, ಬಿದ್ದೋಗಿದ್ದಾನೆ ಕೈ ಚಾಚಿಕೊಂಡು. ಯಾವಾಗ ಬೆಲ್ಟಿಗೆ ಕೈಯಾಗಿ ಕೇಳಿತಾನೆ, ಅವ್ನು ತಡ್ಕೊಳ್ಳೋಕ್ಕಾಗಲ್ಲ ಟಿಪ್ಪುಗೆ. ಹಾಗೆ ಕೈ ಅವ್ನು ಒಬ್ಬರು ಹೇಳ್ತಾನೆ ಅವ್ನ ಕೈನಲ್ಲೇ ಕತ್ತಿ ಇತ್ತು ಅಂತಾನೆ. ಇನ್ನೊಬ್ಬ ಅಂತಾನೆ ಇನ್ನೊಂದು ಹೆಣದಡಿಯಲ್ಲಿದ್ದ ಕತ್ತಿ ಎತ್ಕೊಂಡು ಅಂತಾನೆ. ಇನ್ನೊಬ್ಬರು ಇಟ್ಟರು ಕತ್ತಿ ಎಳ್ಕೊಂಡು ಅವ್ನ ಕಾಲ್ಗೆ ಹೊಡಿತಾನೆ. ಅವನಿಗೆ ಸಿಟ್ಟು ಬರುತ್ತೆ, ಕಾಲ್ಗೆ ಕತ್ತಿಲಿ ಹೊಡೆದ ತಕ್ಷಣ ಅವ್ನು ನೇರ ಕೈನಲ್ಲಿ ಏನು ಬಂದೂಕ ಇತ್ತು ಅವನ ತಲೆಗೆ ಮೂರು ಸಲ ಫೈರ್ ಮಾಡ್ತಾರೆ. ಒಂದು ಗುಂಡು ಬಲ್ದ ಕಿವಿದ ಪಕ್ಕದಿಂದ ಹೋಗಿ ಎಡ್ದ ದವಡೆಯಲ್ಲಿ ನಿಂತ್ಕೊಳುತ್ತೆ. ಅವನೇ ಶೂಟ್ ಮಾಡ್ದ ಅಂತ ಹೇಳ್ತಾನೆ. ಇನ್ನೊಬ್ಬ ಅವ್ನ ಪಕ್ಕದವನು ಅವ್ನು ಹೇಳ್ಕೊಂಬಿಟ್ಟು ಪಕ್ಕ ಸಿಪಾಯಿ ಶೂಟ್ ಮಾಡ್ದ ಅಂತಾನೆ. ಯಾರೋ ಹೊಡೆದ, ಅವನಲ್ಲಿ ಸತ್ತ. ಆ ರಾತ್ರಿ ಅರಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗಿದಾಗ ಅರಮನೆಗೆ ಇವ್ರು ಹೋಗ್ತಾರೆ. ಅಲ್ಲಿ ಅರಮನೆ ಅವನು ಇಲ್ಲ ಅಂತ ಗೊತ್ತಾದಾಗ ಅಲ್ಲಿ ಒಬ್ಬ ಇಲ್ಲ, ಅವರು ರಣರಂಗಕ್ಕೆ ಹೋದವ್ರು ಬಂದಿಲ್ಲ ಅಂದಾಗ ಸತ್ತೋಗಿದಾರೋ ಏನು ಅಂತ ಪಂಚಿಟ್ಕೊಂಡು ಬಂದು ರಾತ್ರಿಯಲ್ಲಿ ಅವನ ಹೆಣನ ಹುಡುಕ್ತಾರೆ. ಕುದುರೆ ಬಿದ್ದಿರುತ್ತೆ ಪಕ್ಕ, ಅವನ ಸಣ್ಣ ಅವನಪ್ಪನ ಹೊರದೊಂದು ಪಲ್ಲಕ್ಕಿ ಇರುತ್ತೆ. ಆ ಪಲ್ಲಕ್ಕಿ ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿದೆ ಮೈಸೂರಲ್ಲಿ. ಇವತ್ತು ಅಲ್ಲೇ ಇರೋದ್ರಿಂದ ಕುದುರೆನೂ ಅಲ್ಲೇ ಸತ್ ಬಿದ್ದಿರೋದ್ರಿಂದ ಇವನು ಇಲ್ಲೇ ಇರಬೇಕು ಅಂತ ಹೆಣಗಳನ್ನೆಲ್ಲ ಮಗ್ಜಾಕಿ ಹುಡುಕ್ತಾರೆ. ಟಿಪ್ಪು ಹೆಣ ಸಿಗುತ್ತೆ. ಬಲ್ಗೈಗೆ ಅವನು ತಾಯ್ತ ಕಟ್ಕೊಂಡಿರ್ತಾನೆ. ಜನರಲ್ ಪರ್ಮಿಷನ್ ತಗೊಂಡು, ಜನರಲ್ ಬೇರ್ಡ ಅವ್ರ ಪರ್ಮಿಷನ್ ತಗೊಂಡು ಅವ್ನು ತಾಯ್ತ ಬಿಸ್ತಾನೆ. ಅಲ್ಲಿ ಅರಮನೆಯಿಂದ ಬಂದಿದ್ದಂಥ ಒಬ್ಬ ಕಿಲೆದಾರ ಇವರೇ ಟಿಪ್ಪು ಅಂತ ಕನ್ಫರ್ಮ್ ಮಾಡ್ತಾರೆ. ಪ್ರಶ್ನೆ ಏನು ಅಂದರೆ, ಅಟ್ ದಿ ನಾರ್ದರ್ನ್ ಎಂಡ್ ಆಫ್ ದಿಸ್ ಆರ್ಚ್ ಗೇಟ್, ಈ ಆ ಕಮಾನು ದ್ವಾರದ ಉತ್ತರದ ಕೊನೆಯಲ್ಲಿ ಟಿಪ್ಪು ಬಿದ್ದ. ಅಲ್ಲಿದೆ ಬಿದ್ದವನು ಯಾತಕ್ಕೆ ಬಿದ್ದ, ಹೇಗೆ ಬಿದ್ದ ಅಂದರೆ ಇದು ಹಿಸ್ಟ್ರಿನಲ್ಲಿ ಹೇಳ್ತಾರೆ. ಬ್ರಿಟಿಷ್ನವನು ಬಂದು ಶೂಟ್ ಮಾಡೋದಲ್ಲಿ, ರಾತ್ರಿ ಹೆಣ ಸಿಕ್ಕಿದ್ದು ಅಲ್ಲಿ. ಆದರೆ ಅಲ್ಲಿ ಇನ್ನೊಂದು ಇದೆಯಲ್ಲ, ಟಿಪ್ಪುಸ್ ಬಾಡಿ ವಾಸ್ ಫೌಂಡಿರುತ್ತೆ. ನೂರು ಪೂರ್ವಕ್ಕೆ ಇನ್ನು 100 ಮೀಟ್ರ್ ದೂರ ಹೋದರೆ ಸಿಗ್ ಟಿಪ್ಪುಸ್ ಬಾಡಿ ವಾಸ್ ಫೌಂಡಿಯರ್ ಬೋರ್ಡ್ ಇದೆ. ಅದಕ್ಕೆ ಬಿದ್ದವನು ಅಲ್ಲಿಗೆ ಹೇಗೆ ಹೋದ ಟಿಪ್ಪು? ಕುದುರೆಯಿಂದ ಇಳಿಯೋಕ್ಕೆ ಶಕ್ತಿ ಇಲ್ಲದ ಟಿಪ್ಪು ಅಲ್ಲಿಗೆ ನಡ್ಕೊಂಡು ಹೋದ ಅಥವಾ ತೆವಳ್ಕೊಂಡು ಹೋದ ಗೊತ್ತಿಲ್ಲ. ಒಂದು ಪಕ್ಷ ಅವನು ನಡ್ಕೊಂಡು ತೆವಳ್ಕೊಂಡು ಹೋದ ಅಂದರೆ ಅಷ್ಟೇ ದೂರ ಬಲಗಡೆಗೆ ಹೋಗಿದ್ದಿದ್ರೆ ಅರಮನೆಗೆ ಹೋಗ್ತಾ ಇದ್ದ. ವಾಟರ್ ಗೇಟಿಂದ ಎಡಕ್ಕೆ ಅಥವಾ ಪೂರ್ವ ದಿಕ್ಕಿಗೆ 100-110 ಮೀಟರ್ ದೂರದಲ್ಲಿ ಅವನು ಹೆಣ ಸಿಕ್ತು ಅಂತಾರೆ. ಅದೇ 100 ಮೀಟ್ರ್ ಬಲಕ್ಕೆ ಎದುರುಗಡೆ ಹೋದರೆ ಅವ್ರ ಅರಮನೆ ಇತ್ತು, ಅರಮನೆಗೆ ಹೋಗ್ಬೋದಾಗಿತ್ತು. ಅಲ್ಲಿಯ ಅಧಿಕಾರಿಯನ್ನು ಕೇಳಿದಾಗ ಅವ್ರು ಹೇಳಿದ್ರು, ನೀವು ಹೇಳೋದು ಕರೆಕ್ಟು ಸರ್, ಟಿಪ್ಪು ಅಲ್ಲೇ ಸತ್ತಿದ್ದಾರೆ, ಎಲ್ಲಿ ಬಿದ್ದ ವಾಟಿಗೆಟ್ಟ ಅಲ್ಲೇ ಸತ್ತಿದ್ದಾರೆ. ಅದನ್ನು ಮಾತಾಡ್ರಿ, ಇದನ್ನು ಇಲ್ಲ ನಾವು ಮಾತಾಡೋಕ್ಕಾಗ ಸರ್, ನಮ್ಮ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಅಧಿಕಾರಿ ಹೇಳ್ತಾರೆ. ಇದು ಒಂದು ಗೊಂದಲ. ಇನ್ನೊಂದು ಗೊಂದಲ ಏನಂದರೆ, ಈ ಎರಡನೇ ಗೊಂದಲನ ನಮ್ಮ ಮೊಹಮ್ಮದ್ ಮೈಯೂನುದ್ದೀನ್ ಅಂತ ಒಬ್ಬರಿದ್ದಾರೆ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರ ಒಂದು ಸಂಶಯ ಹೇಳ್ತಾರೆ, ಟಿಪ್ಪುಗೆ ಕೊನೆ ಗಳಿಗೆಯಲ್ಲಿ ಗುಂಡು ಹೊಡೆದು ಕೊಂದವ್ರು ಯಾವನು? ಬೆಲ್ಟ್ ಕಿತ್ಕೊಳ್ಳೋಕೆ ಬಂದ, ಅವ್ರು ಹೊಡೆದ ಟಿಪ್ಪು ಕತ್ತಿಲಿ ಹೊಡೆದ, ಅವ್ರು ಗುಂಡಾರಿಸಿ ಕೊಂದ. ಆ ಕೊಂದ ಸಿಪಾಯಿ ಯಾರು? ಬ್ರಿಟಿಷ್ನವನ ಅಥವಾ ಮೀರ್ ಸಾಧಕನ ಶಿಷ್ಯನ? ಬ್ರಿಟಿಷ್ನವನಾಗಿದ್ದರೆ ಅವ್ರ ಸಂಶಯ. ಬೆಲ್ಟ್ ಕಿತ್ಕೊಂಡ ಅವನು, ಅವ್ರ ಬೆಲ್ಟ್ಗೋಸ್ಕರನೇ ಅವರು ಕೈ ಹಾಕಿದ್ದು, ಟಿಪ್ಪು ಸಾಯಿಸಿದ್ದು ಬೆಲ್ಟ್ಗೋಸ್ಕರನೇ, ಬೆಲ್ಟ್ ಕಿತ್ಕೊಂಡು ಹೋಗಬೇಕು. ಆಮೇಲೆ ಬ್ರಿಟಿಷ್ ಅಧಿಕಾರಿಗಳು ಎಲ್ಲ ಕಲೆಕ್ಟ್ ಮಾಡಿ ಹರಾಜು ಹಾಕ್ತಾರಲ್ಲ, ಕಾಸ್ಟ್ಲಿ ಮೆಟೀರಿಯಲ್, ಇಂಥ ಅಪೂರ್ವವಾದಂಥ ಇಂಥ ವಸ್ತುಗಳನ್ನೆಲ್ಲನೂ
ಕೆಲವು ಹರಾಜಾಗ್ತಾರೆ, ಕೆಲವರು ಅವರವ್ರು ಹಂಚ್ಕೋತಾರೆ. ಬ್ರಿಟಿಷ್ ರಾಜಕ್ಕೆ ಕೊಡಬೇಕು, ರಾಣಿಗೆ ಕೊಡಬೇಕು, ಅರಮನೆಯವ್ರಿಗೆ ಕೊಡಬೇಕು, ಈ ದೊಡ್ಡ ಆಫೀಸರ್ಗೆ ಕೊಡಬೇಕು, ಲಂಡನ್ನಿರೋರಿಗೆ ಅಂತ ಎಲ್ಲ ಎತ್ಕೊಂಡು ಹೋಗ್ತಾರಲ್ಲ. ಟಿಪ್ಪು ಪೇಟನೂ ಬಿಡಲ್ಲ, ಟಿಪ್ಪು ಹಾಕೊಂಡು ಅಂಗಿನೂ ಬಿಡೋದಿಲ್ಲ, ಟಿಪ್ಪು ಕರ್ಚೀಫ್ನೂ ಬಿಡೋದಿಲ್ಲ, ಟಿಪ್ಪು ಚಪ್ಪಲಿನೂ ಬಿಡೋದಿಲ್ಲ, ಎಲ್ಲವನ್ನು ಇಂಗ್ಲೆಂಡ್ಗೆ ಎತ್ಕೊಂಡು ಹೋಗ್ತಾರೆ. ಇಂಥ ವಜ್ರ ಖಚಿತ ಬೆಲ್ಟ್ನ ಏನಾಯಿತು ಹೇಳಲ್ಲ. ಅವನು ಟಿಪ್ಪುನ ಕೊಂದವ್ ನಾರಿ ಅಂತ ಬ್ರಿಟಿಷರು ಹೇಳಿದ್ದಿದ್ದಾರೆ, ಐಡೆಂಟಿಟಿ ಕೊಟ್ಟಿದ್ರು ಅವನು. ಅವನು ಹೆಗಲ್ ಮೇಲೆ ಹೊತ್ಕೊಂಡು ಕುಡಿಯೋರು, ಟಿಪ್ಪುನ ಕೊಲ್ಲೋದೇ ಅವ್ರ ಉದ್ದೇಶ. ಏ ಕೊಂದವ್ ನಾರ ಕಣೆ ಗುಂಡಾರ್ ಸುತ್ತಿದ್ರೆ ಅವಾರ್ಡ್ಗಳು ಕೊಡೋರು, ಅತಿ ದೊಡ್ಡ ಶ್ರೀಮಂತ ಆಗ್ತಿದ್ದ, ಅವ್ರಿಗೆ ದೊಡ್ಡ ಅವಾರ್ಡ್ಗಳು ಕೊಡೋರು. ಅವ್ರ ಹೆಸರು ಹೇಳಲ್ಲ, ಯಾರೋ ಗೊತ್ತಿಲ್ಲ. ಆದ್ದರಿಂದಾಗಿ ಅಂಥ ಪ್ರಖ್ಯಾತಿ ಸಿಗ್ತಾ ಇದ್ದಂಥ ಅವಕಾಶವನ್ನೇ ಅವನಿಗೆ ಕಳ್ಕೊಂಡ, ಅವನ ಹೆಸರಿಲ್ಲ, ಯಾವ ಇತಿಹಾಸಕಾರನೂ ಹೇಳಲ್ಲ. ಮೀರ್ ಸಾಧಕನ ಶಿಷ್ಯನೇ ಆಗಿದ್ದರೆ ಮೀರ್ ಸಾಧಕಂಗೆ ಏನು ಕಥೆ ಆಯಿತು ಅಂದರೆ, ಟಿಪ್ಪು ಕೋಟೆ ಮೇಲೆ ನಿಂತಿದ್ದಾನೆ, ಫೈರಿಂಗ್ ಆಗ್ತಾಯಿದ್ದ ಆ ಕಡೆಯಿಂದ, ಇವನು ಕೆಳಗಿದ್ದ ಮೀರ್ ಸಾಧಕು, ಅವನ ಕಡೆಯವರೇ ಗೇಟನ್ನು ಮೇಂಟೈನ್ ಮಾಡ್ತಾ ಇದ್ದವರು. ಆ ಒಂದು ಗೇಟ್ ಕೇಳ್ತಾನೆ, ನಾನೀಗ ನಾನು ಎಕ್ಸ್ಟ್ರಾ ಸೈನ್ಯ ತಗೊಂಬರಕ್ಕೆ ಹೋಗ್ತಾಯಿದ್ದೀನಿ, ಆಯುಧಗಳು ತರಬೇಕು, ಹೋಗ್ತಾಯಿದ್ದೀನಿ. ನಾನು ಹೋದ ತಕ್ಷಣ ಗೇಟ್ಗೆ ಬಾಗಿಲು ಹಾಕಿ ದಿಡ್ಡಿ ಬಾಗಿಲು ಮುಚ್ಚಿ, ಯಾರೇ ಹೇಳಿದರೂ ಕೂಡ, ಯಾರೇ ಅನ್ನೋದು ಭಾಳ ಮುಖ್ಯ, ಯಾರೇ ಹೇಳಿದ್ರು ಕೂಡ ಬಾಗಿಲು ತೆಗಿಬೇಡಿ ಅಂತ ಹೇಳಿ ಹೋಗ್ತಾನೆ. ಆಮೇಲೆ ಟಿಪ್ಪು ಮೇಲ್ಗಡೆಯಿಂದ ಬಾಗಿಲು ತೆಗಿಯೋದು ಕೂಗ್ತಾನೆ, ಅವ್ನು ತೆಗಿಯೋಲ್ಲ, ಮೀರ್ ಸಾಧಕ ಶಿಷ್ಯ. ಆಮೇಲೆ ಟಿಪ್ಪು ಇನ್ನೊಂದು ಕೋಟೆಗೆ ಬರ್ತಾನೆ, ಗಂಜಾಮ್ ದಿಡ್ಡಿ ಬಾಗಿಲು, ಅಲ್ಲಿಂದ ಆಚೆ ಬರ್ತಾನೆ. ಆಚೆ ಬಂದುಬಿಟ್ಟು ಆ ಗೇಟ್ ಕೀಪರ್ಗೆ ಹೇಳಿದ, ಇದ್ದ ಸೈನಿಕ ಹೇಳ್ತಾನೆ, ಈಗ ನಾನು ಹೋದ ತಕ್ಷಣ ಅದನ್ನು ಬಾಗಿಲಚ್ಚಿ ಯಾರೇ ಹೇಳಿದ್ರು ಬಾಗಿಲು ತೆಗಿಬೇಡಿ. ಆಗ ಹೊರಗಡೆ ನಿಂತಿದ್ದ ಜನ ಇವ್ರು ಹಿಡ್ಕೊಂಡು, ಮೀರ್ ಸಾಧಕ ನೀನು ಎಂಥ ದ್ರೋಹಿ, ನೀನು ಸುಲ್ತಾನ ಬದುಕೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನೀನು ದ್ರೋಹಿ ಅಂತ ಅವ್ನು ಹಿಡ್ಕೊಂಡು ಕೂತು ಮೇಲೆ ಕೂತಿದ್ರೆ ಕತ್ತಿಲ್ಲಿ ಹೊಡೆದು ಕೆಳಗಡೆ ಬೀಳಿಸಿ ಅವನನ್ನ ಕತ್ತರು ಸಾಕು ಕೊಟ್ಟು ಅವನೊಂದು ತಿಪ್ಪೆ ಗುಂಡಿ ಬಿದ್ದಿರುತ್ತೆ ಜನ, ಆ ತಿಪ್ಪೆ ಗುಂಡಿಗೆ ಅವನ ಚೂರು ಚೂರು ಬಾಡಿನ ಬಿಸಾಕ್ತಾರೆ. ಮೀರ್ ಸಾಧಕ್ ಬಗ್ಗೆ ಅಂಥ ದ್ವೇಷ ಆಯಿತು ಜನಕ್ಕೆ, ಅವನು ಹಿತದ್ರೋಹಿ ಅನ್ನೋ ಭಾವನೆ ಎಲ್ರಿಗೂ, ಅವನು ಕೊಂದಾಗ ಚೂರು ಚೂರು ಮಾಡಿ ಬಿಸಾಕ್ತಾರೆ. ಅಂಥ ಮೀರ್ ಸಾಧಕರ ಶಿಷ್ಯ ಟಿಪ್ಪುಗೆ ಕೊನೆಗಳಿಗೆಲ್ಲ ಗುಂಡಿಟ್ಟ ಅಂತ ಗೊತ್ತಾಗ್ಬಿಟ್ರೆ ಇವನೇನು ಮಾಡೋರು, ಇವನೂ ಚೂರು ಚೂರಾಗಿ ಕತ್ತರಿಸೋರು ಅನ್ನೋ ಕಾರಣದಿಂದಾಗಿ ಅವ್ರ ಹೆಸರು ಹೇಳಿಲ್ವಾ? ಇದೊಂದು ಗೊಂದಲ ಇದೆ. ಅದು ಇದು ಮೊಹಮ್ಮದ್ ಮೈನುದ್ದೀನ್ ಹೇಳೋದು ಗೊಂದಲ. ಜಾಗ ಅವನು ಎಲ್ಲಿ ಸತ್ತ ಅನ್ನೋದು ನನಗೆ ಬಂದಿರೋ ಸಂಶಯ. ಅದರ ಬಗ್ಗೆ ನಾನು ಓದಂಥ ಪುಸ್ತಕಗಳಲ್ಲಿ ಆ ವಾರ್ ಫ್ರಂಟಲ್ಲಿ ಇದ್ದವರು ಆ ಮೂರು ಜನ ಯಾರೋ ಕರ್ನಲ್ಗಳಿರ್ತಾರೆ, ಅಲ್ಲಿ ಇದ್ದವ್ರು ಮೂರೂ ಜನ ಬರ್ತಿದ್ದಾರೆ, ಪ್ರತ್ಯಕ್ಷವಾಗಿ ಕತ್ತಿ ಗುಂಡು ಬಂದು ಕಿಟ್ಕೊಂಡಿದ್ದವರು ಅವನ ಬೆಲ್ಲೆಸ್ಲೆ ಎ ಡಿ ಸಿ. ಅವನ ರಿಪೋರ್ಟಲ್ಲಿ ಅವನು ಪುಸ್ತಕದಲ್ಲಿ ಅವನು ಬರೀತಾನೆ, ರಿಪೋರ್ಟ್ ಅವನು ಬರೀತಾನೆ. ಇದು ಒಂದು ಗೊಂದಲ ಇವೆಲ್ಲ.